ಬಿಜೆಪಿಯಿಂದ ಲಿಂಗಾಯತರೇ ಮುಖ್ಯಮಂತ್ರಿ ಆಗ್ತಾರೆ ಸಂಚಲನ ಮೂಡಿಸಿದ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆ ಕಾಂಗ್ರೆಸ್ ಲಿಂಗಾಯತ ಅಸ್ತ್ರಕ್ಕೆ ಬಿಜೆಪಿಯಿಂದ ಪ್ರತ್ಯಾಸ್ತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ರಾಜ್ಯದಲ್ಲಿ ಮುಂದಿನ ಸಿಎಂ ಯಾವ ಸಮುದಾಯದವರು ಆಗ್ತಾರೆ ಅನ್ನೋ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಯಾವ ಪಾರ್ಟಿಯಿಂದ ಆಗ್ತಾರೆ ಯಾರು ಆಗ್ತಾರೆ ಯಾರು ವ್ಯಕ್ತಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈಗ ಜಾತಿ ವಿಚಾರಕ್ಕೆ ಬಂದು ನಿಂತ್ಕೊಂಡಿದೆ ಬಿ ಜೆ ಪಿಯಿಂದ ಲಿಂಗಾಯತ ಸಮುದಾಯದವರು ಸಿ ಎಂ ಆಗ್ತಾರೆ ಅನ್ನೋ ಒಂದು ಮಾತನ್ನು ಬಿ ಜೆ ಪಿಯ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ ಬಟ್ ಸಿಎಂ ಬೊಮ್ಮಾಯಿ ಮಾತ್ರ ಆ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋ ಒಂದು ಸುಳುವನ್ನು ಅನ್ನೋ ಒಂದು ಚರ್ಚೆಯನ್ನು ಹೇಳ್ತಾ ಇದ್ದಾರೆ ಚರ್ಚೆ ಆಗ್ತಿದೆ ಬಟ್ ಇವರೇ ಆಗ್ತಾರೆ ಅಂತ ಒಂದೇ ಸಮುದಾಯದವ್ರು ಆಗ್ತಾರೆ ಅನ್ನೋ ಒಂದು ತೀರ್ಮಾನ ಆಗಿಲ್ಲ ಪಕ್ಷದಲ್ಲಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಿ ಎಂ ಬೊಮ್ಮಾಯಿಯವರು ಸೊ ಕಾಂಗ್ರೆಸ್ನಲ್ಲೂ ಕೂಡ ಸವಾಲು ಪ್ರತಿಸವಾಲು ಆಗ್ತಾ ಇದೆ ಕಾಂಗ್ರೆಸ್ ಅವರು ತಾಕತ್ತಿದ್ರೆ ಲಿಂಗಾಯತ್ ಸಿ ಎಂ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಇಲ್ಲ ಲಿಂಗಾಯತರೆ ಸಿ ಎಂ ಆಗ್ತಾರೆ ಅಂತ ಘೋಷಣೆ ಮಾಡಿ ಅಂತ ಬಿ ಜೆ ಪಿ ಅವರು ಸವಾಲು ಇಸ್ತಾ ಇದ್ದಾರೆ ನಮ್ದು ಆ ಥರ ಕಲ್ಚರ್ ಇಲ್ಲ ಅಂತ ಕ ಕಾಂಗ್ರೆಸ್ನವರು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಸಿ ಎಂ ಯಾರಾಗಬೇಕು ಅಂತ ಇತ್ತಿಷ್ಟು ದಿನ ಆಗಾಗ ದಲಿತ ಸಿ ಎಂ ವಿಚಾರ ಚರ್ಚೆ ಆಗ್ತಾ ಇತ್ತು ಈಗ ಬಿಜೆಪಿ ಚರ್ಚೆ ಬಿಜೆಪಿ ಮಟ್ಟಿಗೆ ದಲಿತ ಸಿಎಂ ಬಗ್ಗೆ ಚರ್ಚೆ ಇಲ್ಲ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಚರ್ಚೆ ಇತ್ತು ಸರಿನಾ ಬಿಜೆಪಿಯಲ್ಲಿ ಅಲ್ಲಿ ಅದಿಲ್ಲ ಬಿಜೆಪಿ ಲಿಂಗಾಯತ್ರ ಹೋಗ್ಲಿ ಮತ್ತೊಂದು ಯಾವ್ದೋ ಇತ್ತು ಈಗ ಲಿಂಗಾಯತ ನಾಯಕರ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಮತ್ತೆ ಹೊಡ್ತಾ ಬಿದ್ಬಿಟ್ಟದ್ ಅಂತ ಈಗ ಚರ್ಚೆ ಆಗ್ತಿದೆ ಅರುಣ್ ಸಿಂಗ್ ಏನೋ ಅವರೇ ಆಗ್ತಾರೆ ಅಂತ ಹೇಳೋದ್ರ ಮೂಲಕ ಓಲೈಕೆಗೇನೋ ಕೈ ಹಾಕ್ತಂಗ್ ಕಾಣ್ತಾ ಇದೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಏನ್ ಲಿಂಗಾಯತ ಸಮುದಾಯದವರನ್ನ ಸಿಎಂ ಮಾಡೋ ಲೆಕ್ಕಾಚಾರಗಳವಲ್ಲ ಇವೆಲ್ಲೂ ಎಲ್ಲ ಕಡೆ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಇಲ್ಲ ಯಾಕೆ ಡ್ಯಾಮೇಜ್ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಬಿಜೆಪಿ ಸಿ ಎಂ ಆರ ಮಾಡ್ತಿರ್ಲಾ ಡಿ ಸಿ ಎಂ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಯಾವುದೋ ಚಾನ್ಸಸ್ ಇಲ್ಲ ಒಂದು ಕುರುಬ ಸಮುದಾಯದ ಸಿದ್ದರಾಮಯ್ಯ ಇಲ್ಲ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಂ ಮಾಡಬಹುದೇನೋ ಸಮುದಾಯ ಚಾನ್ಸಸ್ ಇದೆ ಬಿಜೆಪಿ ಮೊದಲ ಆದ್ಯತೆ ಸಿಎಂ ದೇ ತಾನೆ ಅವ್ರದ್ದು ಹೌದು ಸೊ ಹಾಗಾಗಿ ನಡೀತದೆ ಸರಿ ಈಗ ಬಿಜೆಪಿ ಲಿಂಗಾಯತ್ ಸಿಎಂ ಮಾಡೋದೇ ಆದ್ರೆ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬಂತ ಲಿಂಗಾಯತ್ ಸಿಎಂ ಅವ್ರೆ ಸೊ ಲಿಂಗಾಯತ ಲೀಡರ್ಸ್ ಅಂದ್ಕೊಂಡು ಈಗ ಈಗ ಲಿಂಗಾಯತ್ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರೇ ಬಸವರಾಜ್ ಬೊಮ್ಮಾಯಿನ ಕಂಟಿನ್ಯೂ ಮಾಡಲ್ಲ ಅನ್ಕೊಳ್ಳಿ ನೆಕ್ಸ್ಟ್ ರೇಸಲ್ಲಿ ನಿರಾಣಿ ಇದ್ದಾರೆ ಬೊಮ್ಮಾಯಿನೇ ಸಿಎಂ ಮಾಡಕ್ಕಾದ್ರೆ ಈಗ್ಲೇ ಹೇಳ್ಬಿಟ್ರೆ ಜನ ಓಟು ಹಾಕಲ್ಲ ಹ್ಮ್ ಅದಕ್ಕೆ ಯಾರು ಹೇಳ್ತಿಲ್ಲ ಲಿಂಗಾಯತ್ ಸಮುದಾಯ ಹೇಳ್ತಿದ್ರೂ ಲಿಂಗಾಯ ಲಿಂಗಾಯತ ವ್ಯಕ್ತಿ ಯಾರು ಅಂತ ಹೇಳ್ತಾ ಇಲ್ಲ ಅವರು ಲಿಂಗಾಯತು ಇಲ್ಲ ಯತ್ನಾಳುನಾಳು ಸಿ ಸಿ ಪಾಟೀಲ್ರದ್ ಆಗಲ್ಲ ನಿರಾಣಿ ವಿಜೇಂದ್ರನು ಹೆಸರಿಂದ್ರಿಂಗ್ ಯಾಕೆ ಇದೀನಿ ಅಂದ್ರೆ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಂತ ಹಿಮಾಂತ್ ಬಿಸ್ವಾ ಶರ್ಮಾ ಅವ್ರನ್ನ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ರು ಮೊನ್ನೆ ಅವ್ರನ್ನ ಸಿಎಂ ಸೊ ಹಾಗಾಗಿ ಬಿಜೆಪಿ ಅಮಿತ್ ಶಾ ಮತ್ತೆ ಮೋದಿ ಓಡಾ ಕುದುರೆ ಮಾತ್ರ ಹರ ಹಾಕ್ತಾರೆ ನಮ್ ಮನೇಲಿ ಕುದ್ರೆ ಮೊದ್ಲಿಂದು ಐತೆ ಅನ್ಬಿಟ್ಟು ಹಾರ ಹಾಕಲ್ಲ ಓಡಾ ಕುದುರೆ ಮಾತ್ರ ಹರ ಹಾಕ್ತಾರೆ ಹಂಗ ಓಡಾ ಕುದ್ರೆ ಲಿಸ್ಟ್ ಅಲ್ಲಿ ವಿಜೇಂದ್ರ ಕುದ್ರೆ ಮೊದ್ಲೈತೆ ವಿಜಯೇಂದ್ರ ಸೋಮಣ್ಣ ವಿಜಯೇಂದ್ರ ನೋಡಿ ಈ ಅಲ್ಲಿ ಅರವಿಂದ್ ಬೆಲ್ಲದ್ದು ಹ್ಮ್ ಯತ್ನಾಳು ಹ್ಮ್ ಸೋಮಣ್ಣ ಹ್ಮ್ ವಿಜಯೇಂದ್ರ ಹ್ಮ್ ನಾಲ್ಕು ಮಂದಿ ಹ್ಮ್ ಆಮೇಲೆ ಪಾರ್ಟಿ ಬಿಟ್ಟು ಈ ಸೌದಿ ಇವ್ರಲ್ಲ ಸೌದಿ ಶೆಟ್ಟರ್ ಅವರೆಲ್ಲ ಎಮ್ ಎಲ್ ಎ ಗೆಲ್ತಾರೆ ಅಂತ ಅನ್ಕೊಂಡಿರಲ್ಲ ಇವ್ರು ಹಾಗಾಗಿ ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ ಈಗ ಟಿಕೆಟೇ ಕೊಡಲ್ಲ ಅಂತಂದವ್ರ ಯಾಕೆ ಕುಳಿಸಿಕೊಂಡ್ ಏನ್ ಮಾಡ್ತಿದ್ರು ಅವ್ರು ಸೊ ಹಾಗಾಗಿ ರೂಲ್ಡ್ ಔಟ್ ಟಿಕೆಟೇ ರಿಜೆಕ್ಟ್ ಮಾಡಿದವರಲ್ವಾ ಈಗ ಬಿಜೆಪಿ ರಿಜೆಕ್ಟ್ ಆದವ್ನ ರತ್ನಗಂಬಳಿ ಹಸಿ ಕಾಂಗ್ರೆಸ್ ಅವ್ರ ಕರ್ಕೊಂಡವ್ರೆ ನಿಮ್ ಗೊತ್ತಲ್ಲ ಅವ್ರೆಲ್ಲ ಮತವನ್ನ ಕಾಂಗ್ರೆಸ್ಗೆ ತಂದು ಕೊಡುವಂತ ಶಕ್ತಿ ಬಿಜೆಪಿ ಆದವ್ರೆ ಕಾಂಗ್ರೆಸ್ ಪಾಸ್ ನೆಕ್ಸ್ಟ್ ಅಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಯ್ತಲ್ಲ ಈಗ ಶೆಟ್ಟರ್ ಸೌದಿಯನ್ನ ಕಳೆದ್ಕೊಂಡ್ಮೇಲೆ ಸಂಧಾನ ಆಯ್ತು ಬಿಜೆಪಿ ಹೈಕಮಾಂಡ್ ಅವರೇ ಬಂದ್ರು ಬೆಳಗಾವಿಗೆ ಬಂದ್ರು ಹುಬ್ಳಿಗದವ್ರಾಗ ಬಂದ್ರು ಏನು ಲಾಸ್ ಇಲ್ಲಪ್ಪ ಅಂದ್ರೆ ಬರ್ತಿರ್ಲತಾನೆ ಅವರು ಈಗ ಧರ್ಮೇಂದ್ರ ಪ್ರಧಾನ ಅರುಣ್ ಸಿಂಗ್ ಎಲ್ಲಾ ಬಂದು ಚರ್ಚೆ ಮಾಡ್ಬೇಕಾದ್ರೆ ಅವ್ರ ಮೀಟಿಂಗ್ ಆಯ್ತು ಎಲ್ಲ ಅಂತಲ್ಲ ಒಂದ್ ಕಡೆ ಇವ್ರಿಗೂ ಆತಂಕ ಇದೆ ಅಂತ ಹೌದು ಹೌದು ಆತಂಕ ಇದೆ ಆತಂಕ ಇದೆ ಏನು ಅಂದ್ರೆ ಶೆಟ್ಟರ್ ಹೋಗ್ಬಿಟ್ರು ಸೌದಿ ಹೋಗ್ಬಿಟ್ರು ಇವೆಲ್ಲ ಲೆಕ್ಕಾಚಾರಗಳಿದೆ ಆದರೆ ಬಿಜೆಪಿಯಲ್ಲಿ ಏನೇ ಆದ್ರೂ ಕೂಡ ಅದೊಂದು ಅವಕಾಶ ಅಂದ್ರೆ ದೊಡ್ಡ ಸಮುದಾಯ ಬಿಜೆಪಿ ದೊಡ್ಡ ಮಟ್ಟಿಗೆ ಬೆಂಬಲ ಕೊಡ್ತಾರ್ದು ಲಿಂಗಾಯತ ಸಮುದಾಯದವರು ಹಾಗಾಗಿ ಅವ್ರು ಬಿಟ್ಟು ಈ ಚುನಾವಣೆಯಲ್ಲಿ ಆಚೆ ಬರ್ದೇ ಯಾಕಂದ್ರೆ ಲೋಕಸಭೆ ಹೊಡ್ತಾಗತ್ತೆ ನೆಕ್ಸ್ಟ್ ನಮ್ದು ವಿಧಾನಸಭೆ ಚುನಾವಣೆ ಮುಗಿದು ನೆಕ್ಸ್ಟ್ ಇಯರ್ ಗೆ ನೆಕ್ಸ್ಟ್ ನೆಕ್ಸ್ಟ್ ಏಪ್ರಿಲ್ ಇಲ್ಲಿ ಆಗಲಿ ನಡೀತಾ ಇರುತ್ತೆ ಲೋಕಸಭೆ ಚುನಾವಣೆ ಹಾಗಾಗಿ ಅದನ್ನೆಲ್ಲ ಗವರ್ನರ್ ಇಟ್ಕೊಂಡು ಚುನಾವಣೆ ನೆಲ ಫಲಿತಾಂಶ ಬಿಜೆಪಿ ಪರವಾಗಿ ಬಂದ್ರೆ ಬಹುಮತ ಬಂದ್ರೆ ಸಿಎಂ ಅಷ್ಟೇ ನೋ ಡೌಟ್ ನೋಡ ನಿಮ್ ಪ್ರಕಾರ ವೀಕ್ಷಕರೇ ಸಮುದಾಯ ನೋಡಿ ಸಿಎಂ ಮಾಡ್ಬೇಕಾ ಅಲ್ಲ ಅಥವಾ ಅಭ್ಯರ್ಥಿಯನ್ನ ಅವರ ಸಾಮರ್ಥ್ಯ ನೋಡಿ ಸಿಎಂ ಮಾಡ್ಬೇಕಾ ಯಾರ್ ಸಿಎಂ ಆದ್ರೆ ಒಳ್ಳೇದು ನಿಮ್ ಪ್ರಕಾರ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಬರುತ್ತೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಬಿಜೆಪಿಗೆ ಎಷ್ಟು ಸೀಟ್ ಬರಬಹುದು ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರಬಹುದು ಜೆಡಿಎಸ್ಗೆ ಎಷ್ಟು ಸೀಟ್ ಬರಬಹುದು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ